ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ಸ್ ವಿತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನ್ಯೂ ಇಯರ್ ಐತಿ. ಸೊ ಯಾವ ಥರ ಸ್ಟಾರ್ಟ್ ಮಾಡಿದ್ವಿ ನ್ಯೂ ಇಯರ್, ಮತ್ತು ಎಲ್ಲೆಲ್ಲ ಹೋಗಿದ್ವಿ, ಏನೆಲ್ಲ ತಂದ್ವಿ, ಏನೆಲ್ಲ ತಿಂದ್ವಿ, ಮತ್ತು ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ಅಂತೇಳಿ ಸ್ಕಿಪ್ ಮಾಡಿದೆ. ಎಂಡ್ವರೆಗೆ ನೋಡಿರಿ, ನೀವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ, ನಿಮ್ಗೆ ಇಷ್ಟ ಆಗ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿರಿ ನನ್ನ ಕಡೆಯಿಂದ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಏನೇನು ಆಸೆಗಳದಾವ, ಏನೇನು ಅಂದ್ಕೊಂಡಿದ್ರಿ ಎಲ್ಲನೂ ಈಡೇರಲಿ ಅಂತ ನನ್ನ ಕಡೆಯಿಂದ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ, ಬ್ಲೆಸ್ ಮಾಡ್ತೀನಿ. ಸೊ ಇವತ್ತು ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ನಾನು ಲೇಟ್ ಮಾಡಿ ಹೇಳೋದಾಯ್ತು ನೋಡಿರಿ, ಫಸ್ಟ್ ಡೇ ನಾನು, ಯಾಕಂದ್ರೆ ನೈಟ್ ಒಡ್ಮೆಂಟ್ ಸುಡ್ಬೇಕಂದ್ರೆ ರಾತ್ರಿ 12 ಆಯ್ತು. ಆಮೇಲೆ ಮನೆಗೆ ಬಂದು ಎಲ್ಲ ತಿಂದು ಮಲ್ಕೊಳ್ಬೇಕು ಅಂದ್ರೆ ಫುಲ್ ಲೇಟ್ ಆಯ್ತು ನೋಡಿರಿ, 2:30. ಮತ್ತು ಬಿಗ್ ಬಾಸ್ ಕೂಡ ನೋಡಿದ್ವಿ. ಸೊ ಭಾಳ ಲೇಟ್ ಆಯ್ತಾ, 2:30 ಆಯ್ತು ಮಲ್ಕೋಬೇಕಂದ್ರೆ. ಸೊ ಮಾರ್ನಿಂಗ್ ಹೇಳ್ಬೇಕಂದ್ರೆ ಲೇಟ್ ಆಗಿಬಿಟ್ಟಿತ್ತು. ಸೊ ರಂಗೋಲಿ ಪ್ರತಿ ವರ್ಷವೂ ಮಾರ್ನಿಂಗ್ 6 ಗಂಟೆಗಂದ್ರೆ ಎದ್ದು ತೆಗೆದುಬಿಡ್ತಿದ್ನಿ, ಬಟ್ ಈ ವರ್ಷ ಲೇಟ್ ಆಯಿತು. ಬಟ್ ಮತ್ತು ನಮ್ಮ ಹಸ್ಬೆಂಡ್ ಅವ್ರು ಅಂದರು ಇರಲಿ, ಲೇಟ್ ಆದರೆ ಪರವಾಗಿಲ್ಲ, ತಗ್ಗಿ ಹೋಗಂತಂದ್ರೆ. ಸೊ ಸಣ್ಣದಾಗ ಎಷ್ಟೋ ಒಂದು ಸ್ವಲ್ಪ ತೆಗೆದುಬಿಟ್ನಿ ನೋಡ್ರಿ, ಚಿನ್ನು ಎದ್ದಾನ. ಸೊ ಅವನಿಗೂ ವಿಶ್ ಮಾಡ್ಬೇಕು ಇನ್ನೊಮ್ಮೆ. ನೈಟ್ ಮಾಡಿದ್ನಿ, ಇವತ್ತು ಇವಾಗ ಮಾಡ್ಬೇಕಾ ತಚಿನ. ಹ್ಯಾಪಿ ನ್ಯೂ ಇಯರ್ ಕಂದ, ಎಲ್ಲ ಒಳ್ಳೇದಾಗಲಿ, ಹೇಳಿದ ಮಾತೆಲ್ಲ ಕೇಳ್ಬೇಕಾ. ಚೆನ್ನೋ ಚಾಕ್ಲೇಟ್ ಹೊರ್ಸತ್ತ ನೋಡ್ರಿ, ಅಂದ್ರೆ ನಾವೆಲ್ಲ ಪಟ್ಟಿ ಹಾಕಿದ್ದೀವಿ ನೋಡ್ರಿ ನ್ಯೂ ಇಯರ್ಗೆ. ಸೊ ಪಟ್ಟಿ ಹಾಕಿ ಪ್ರತಿ ಮನೆಯೊಳಗೂ ಎಷ್ಟು ಮಂದಿ ಅದಾರ ನೋಡಿಕೊಂಡು ರೊಕ್ಕ ಕೊಟ್ಟಿದ್ವಿ. ಸೊ ಪಾರ್ಟಿ ಮಾಡಿದ್ವಿ ನಾವು, ಆಮೇಲೆ ಓಲ್ಡ್ ಮ್ಯಾನ್ಗನೂ ಪಟ್ಟಿ ಕೊಟ್ಟಿದ್ವಿ, ಅದು ಬೇರೆ ಕೊಟ್ಟಿದ್ವಿ, ಪಾರ್ಟಿ ಮಾಡೋಕ್ಕನ ಬೇರೆ ಕೊಟ್ಟಿದ್ವಿ. ಸೊ ಎಲ್ಲ ಮುಗೀತು. ಸೊ ಇವತ್ತಿಂದ ನ್ಯೂ ಬಿಗ್ನಿಂಗ್ ಅಂತ ಹೇಳ್ಬೋದಾ. ಸೊ ಇವತ್ತಿಂದ ಯಾರ್ಯಾರೆಲ್ಲ ಏನೇನು ಅಂದ್ಕೊಂಡಿರಿ ಎಲ್ಲನೂ ಇಡೀರಲಿ. ಮತ್ತು ಹೊಸ ವರ್ಷ ಸ್ಟಾರ್ಟ್ ಆಗೈತಿ. ಸೊ ಪ್ರತಿಯೊಂದು ಕೆಲಸನೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಯೋಗ, ವ್ಯಾಯಾಮ ಏನೇನು ಅದಾವೆಲ್ಲ ಎಲ್ಲನೂ ಸ್ಟಾರ್ಟ್ ಮಾಡಿರಿ ಹೊಸ ವರ್ಷದಿಂದ. ಸೊ ನಿಮ್ಮ ಹೊಸ ವರ್ಷಕ್ಕೆ ನಿಮ್ಮ ಬಾಳು ಕೂಡ ಹೊಸದಾಗಿ ಸ್ಟಾರ್ಟ್ ಆಗಲಿ ಅಂತ ನಾನು ಹೇಳ್ತೀನಿ. ಹ್ಯಾಪಿ ನ್ಯೂ ಇಯರ್ ಮಾಮಾ. ಹ್ಯಾಪಿ ನ್ಯೂ ಇಯರ್ ಎರಡು ಸಲ ಹೇಳ್ತೀವಿ ಚಿನ್ನ, ವಿವರ್ಸ್ಗೂ ಹೇಳು. ಹ್ಯಾಪಿ ನ್ಯೂ ಇಯರ್ ಹೇಳೋರ್ಗು ಹ್ಯಾಪಿ ನ್ಯೂ ಇಯರ್ ಆಲ್ ಆಲ್. ನಮ್ಮ ಚಿನ್ನನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ನೋಡ್ರಿ ನಿಮಗೆಲ್ಲ. ಸೊ ಈ ವರ್ಷ ಏನೇನೆಲ್ಲ ಅಂದ್ಕೊಂಡಿರಿ ಎಲ್ಲನೂ ಈಡೇರಲಿ. ಮತ್ತು ಪ್ರತಿ ವರ್ಷನೂ ಏನೇನು ಅಂದ್ಕೊಳ್ತೀವಲ್ಲ ನಾವು, ಅಂದ್ರೆ ಕೆಲವೊಂದು ಮಿಸ್ಟೇಕ್ ಮಾಡ್ತಿರ್ತೀವಿ, ಅದನ್ನ ಮಾಡಬಾರ್ದು, ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಿರ್ತೀವಿ. ಅಂದರೆ ಮಾರ್ನಿಂಗ್ ಬೇಗ ಹೇಳದೇ ಇರೋರು ಬೇಗ ಹೇಳೋದು ಟ್ರೈ ಮಾಡಿರಿ. ಆಮೇಲೆ ಯಾರ್ಯಾರು ಕುಕ್ಕಿಂಗ್ ಅದು ಮಾಡೋಕ್ಕೆ ಬರಂಗಿಲ್ಲಲ್ಲ, ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ, ಕಲೀರಿ. ಹೊಸದಾಗಿ ಏನೇನು ಕಲಿಬೇಕು ಅಂದ್ಕೊಂಡಿದ್ದೀರಲ್ಲ ಎಲ್ಲನೂ ಕಲೀರಿ. ಆಮೇಲೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ತೆಗ್ದಿರಲ್ಲ, ಚೆನ್ನಾಗಿ ಗ್ರೋತ್ ಆಗಲಿ ಎಲ್ಲರದು, ನಂದು ಕೂಡ ಸೇರಿಸಿ ಗ್ರೋತ್ ಆಗಲಿ. ಆ್ಯಂಡ್ ಆಮೇಲೆ ಒಳ್ಳೆ ರೀತಿ ಎಜುಕೇಷನ್ ಮಾಡಿರಿ, ಒಳ್ಳೆ ರೀತಿ ಕಲ್ಚರ್ ಆ್ಯಕ್ಟಿವಿಟೀಸ್ ಒಳಗದೆಲ್ಲ ಭಾಗವಹಿಸ್ರಿ, ಎಲ್ಲದರೊಳಗೂ ಪಾರ್ಟಿಸಿಪೇಟ್ ಮಾಡಿರಿ. ಆಮೇಲೆ ಎಲ್ಲನೂ ಕಲೀರಿ, ಎಲ್ಲ ಒಳ್ಳೆಯದಾಗಲಿ, ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ನನ್ನ ಕಡೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಿಶೇಷ. ಅಲ್ಲಿವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿರಿ ಪಕ್ಕದಲ್ಲಿರೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಿತ್ರಾನ್ನ ನೋಡಿರಿ. ವಿಶ್ ಮಾಡ್ತೀನ ಹ್ಯಾಪಿ ನ್ಯೂ ಇಯರ್ ಅನ್ನ ಶಾನು, ಶಂಭೋ ಮಾಡ, ಶಂಭೋ ಮಾಡ, ಚಲೋ ಬುದ್ಧಿ ಕೊಡ್ಲಿ, ಆಶೀರ್ವಾದ ಮಾಡ್ಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೇದು ಮಾಡ್ಲಿ ಎಲ್ಲರಿಗೂ, ಒಳ್ಳೇದು ಮಾಡ್ಲಿ. ಮೂರು ಮಂದಿ ಇದ್ದಾರೆ, 4 ಮಂದಿ ಆಗ್ಲಿ. ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಗಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನೋಡ್ರಿ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ರಿ ಇವತ್ತು, ಅದಕ್ಕೆ ಹೊರಗಡೆ ಹೋಗ್ಬೇಕಂತ ಹೇಳಿ ಈವ್ನಿಂಗ್ ಟೈಮ್ ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಲಾಕ್ ಅಷ್ಟ ಹಾಕಾಕತ್ತಿದ್ನಿ ನೋಡ್ರಿ. ಸೊ ಲಾಕ್ ಹಾಕಿದ್ರೆ ಮಿಸ್ ಆಗ್ತಿತ್ತೇನೋ ನೀರು ತುಂಬೋದು. ಸೊ ನೋಡಿದ್ರೆ ನೀರು ಕುಡಿನೀರು ಬಂದುಬಿಟ್ಟಿದ್ವು. ಸೊ ನೀರು ತುಂಬ್ಕೊಂಡು ಹೋಗ್ಬೇಕಂದ್ರೆ ಲೇಟ್ ಆಯ್ತು. ಇವಾಗ ನಾವು ಹೊರಗಡೆ ಹೊಂಟೇವಿ, ನೀರೆಲ್ಲ ತುಂಬಿದ್ವಿ ನಮ್ಮ ಹಸ್ಬೆಂಡ್ ಅವರ ರಿಲೇಷನ್ ಮನೆಗೆ. ಬರೀ ಹಾಗಾದ್ರೆ ಏನೇನೆಲ್ಲ ಆಗ್ತೈತೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಇದು ನಮ್ಮ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ನೋಡಿರಿ, ಸಖತ್ತಾಗೈತಿ. ಸೊ ಇಲ್ಲಿ ಬಂದುಬಿಟ್ಟು ನಾವು ಆರೆಂಜ್ ತೊಗೊಳತ್ತಿದ್ವಿ, ಅಲ್ಲಿ ತೊಗೊಂಡು ಹೋಗ್ಬೇಕಂತ ಹೇಳಿ.
ಚಲೋ ಹಾಕಿರಲ್ರಿ. ಫ್ರೂಟ್ಸ್ ತೊಗೊಂಡಾಯ್ತು. ಇವಾಗ ಬೇಕ್ರಿ ಕಡೆ ಬಂದಿದ್ದೀವಿ ನೋಡ್ರಿ, ಬ್ರೆಡ್ ಆಮೇಲೆ ಬಿಸ್ಕೆಟ್ ಅದು ಎಲ್ಲ ತೊಗೊಂಡು ಹೋಗ್ಬೇಕಂತ ಹೇಳಿ. ಸೊ ಇವಾಗ ಹೋಗ್ಬೇಕು ನಾವು. ನೆಕ್ಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ ರೈಲ್ವೆ ಹಳಿ, ನೀವು ನೋಡ್ಬೋದಾ ಈ ಕಡೆ ಎಲ್ಲ ಹೊಲ. ಬಂದು ಕೂತಿದ್ವಿ. ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವರ ಸೋದರತ್ತಿ ನೋಡ್ರಿ, ಸೋದರತ್ತಿಗಳ ಮನೆಗೆ ಬಂದಿದ್ವಿ. ಸೊ ಇವಾಗ ಮನೆಗೆ ಹೋಗ್ಬೇಕು. ಅದ್ರ ಜೊತೆ ಏನು ಒಂದು ಫ್ರೀ ಏನು ರೀ? ಮಹಾಲಕ್ಷ್ಮಿ ಫ್ರೀ. ಹೌದು ರೀ. ಕ್ಯಾಲೆಂಡರ್ ತೊಗೋಬೇಕಂಥೇಳಿ ಏನು ಬಂದಿದ್ದೆ ನೋಡ್ರಿ. ಸೊ ಇಲ್ಲಿ ಇದು ಒಂದು ಪೆಟ್ಸ್ ಶಾಪ್ ಕಾಣಿತ್ತು. ನಮ್ಮ ಚಿನ್ನು ಹಠ ಮಾಡಕತ್ತೆ ನೋಡ್ರಿ. ಹೋಗೋಣ ಹೋಗೋಣ ಹೋಗೋಣ, ತೊಗೊಂಡು ಬರೋಣ ಅಂಥೇಳಿ. ಸೊ ಫಸ್ಟಿಗೆ ನೋಡ್ಬೇಕಂಥೇಳಿ ಬಂದಿದ್ದೇವೆ. ನೋಡೋಣಂತ ಯಾವ ಥರ ಅದಾವ ಹೇಗೆಲ್ಲ ಇರ್ತಾವ ಅಂಥೇಳಿ. ಇಲ್ಲಿ ನೋಡ್ಬಾ ಇದೆ ಶಾಪ್ ದೂರಿಂದ ನೋಡಿದ್ರೆ ಏನು ಅನಿಸ್ಲಿಲ್ಲ ನೋಡ್ರಿ. ಬಂದ ತಕ್ಷಣ ಇಷ್ಟು ಖುಷಿ ಆಗಕತ್ತಿ, ನನಗಂತೂ ಸಖತ್ತಾಗಿ ಖುಷಿ ಆಗಕತ್ತಿತ್ತು. ಯಾಕಂದ್ರೆ ನಂಗೆ ಮೊದಲ ಡಾಗ್ ಆಮೇಲೆ ಕ್ಯಾಟ್ ಅಂದರೆ ಭಾಳ ಇಷ್ಟ. ಕ್ಯಾಟ್ ಒಳಗಂತೂ ಫಾರಿನ್ ಕ್ಯಾಟ್ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಡಾಗ್ ಸಣ್ಣ ಸಣ್ಣ ಇದ್ದು ಅಂದರೆ ಬೇಬಿ ಡಾಗ್ ಭಾಳ ಅಂದರೆ ಭಾಳ ಇಷ್ಟ ಆಗ್ತವೆ. ಸೊ ಬಂದ ಕೂಡಲೇ ಇಲ್ಲಿ ಎಷ್ಟು ಸಖತ್ತಾಗಿದ್ದು ಬ್ಯೂಟಿಫುಲ್ ಅಂತ ಹೇಳ್ಬೋದು. ಮುದ್ದು ಮಾಡ್ಬೇಕು ಹಂಗೆ ಅನ್ಸತ್ತಿತ್ತು. ಇದೊಂದು ಕ್ಯಾಟ ದೊಡ್ಡದೈತಿ, ಇದೇನು ಅಷ್ಟು ಇಷ್ಟ ಆಗಲಿಲ್ಲ. ಇದು ನೋಡ್ರಿ ಡಾಗ್ ಎಷ್ಟು ಕ್ಯೂಟ್ ಅಂದರೆ ಕ್ಯೂಟ್ ಐತಿ, ನನಗಂತೂ ಭಾಳ ಇಷ್ಟ ಆಗತ್ತಿತ್ತು. ಇವು ಕ್ಯಾಟ್ ಅಂತೂ ಸಖತ್ತಾಗಿದಾವ, ಬ್ಯೂಟಿಫುಲ್. ಅವನ್ ಹಿಂಗೆ ಮುಂದೆ ಕೈ ಹಿಡಿಯಕತ್ರ ಅವು ಏನೂ ಮಾಡಕತ್ತಿರ್ಕಿಲ್ಲ ನೋಡ್ರಿ, ಒಂಥರ ಮಸ್ತ್ ಅನ್ಸತ್ತಿತ್ತು ನನಗಾರ ತೊಗೊಳ್ಬೇಕಂದ್ರೆ. ಅದ್ರ ಬಗ್ಗೆ ಇನ್ನೂ ಪ್ರಿಪೇರ್ನ ಆಗಿಲ್ಲ, ಏನು ಮಾಡ್ಬೇಕು ಯಾವ ಥರ ಹೆಂಗೆ ಅಂಥೇಳಿ ಸ್ಟಡಿ ಮಾಡ್ಬೇಕು ಸ್ವಲ್ಪ. ಸೊ ಅದಾದಮೇಲೆ ನಾವು ತೊಗೊಳ್ಬೋದ, ಹಂಗೆ ತೊಗೊಳಕ್ಕೆ ಆಗೋದಿಲ್ಲ. ಈ ಪೆಟ್ಸ್ನ ಒಬ್ಬರು ತೊಗೊಂಡ್ರು ನೋಡ್ರಿ, 4,500 ಅಂತ, 1.5 months ಅಂತ. ಸೊ ಭಾಳ ಕ್ಯೂಟ್ ಅಂದ್ರೆ ಕ್ಯೂಟ್ ಐತಿ, ಸಖತ್. ಸೊ ನಾವು ತೊಗೊಳ್ಬೇಕಂತ ಅಂದ್ಕೊಂಡೇವಿ, ಬಟ್ ಇವಾಗಲ್ಲ, ಅದಕ್ಕೂ ಒಂದು ಟೈಮ್ ಕೂಡ ಬರ್ಬೇಕು ನೋಡ್ರಿ. ಯಾಕಂದ್ರೆ ಇವಾಗ ನಮ್ಮ ಚಿನ್ನೂ ಸಣ್ಣವಾದ್ದಾನ, ಅವ್ನಿಗೇನು ಗೊತ್ತಾಗೋದಿಲ್ಲ ಯಾವ ಥರ ಇದು ಮಾಡ್ಬೇಕು ಮೇಂಟೈನ್ ಅದು ಅಂಥೇಳಿ. ನಾವು ಮೇಂಟೈನ್ ಮಾಡೋದೇನು ಭಾಳ ಇದಿಲ್ಲ, ಬಟ್ ನಮ್ಮ ಚಿನ್ನು ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ತಾನೆ ನೋಡ್ರಿ ಯಾವುದೇ ಒಂದು ಪೆಟ್ಸ್ ತೊಗೊಂಡ್ರು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತೆ ಅದನ್ನ ತೊಗೊಳ್ಬೇಕಂದ್ರೆ. ಸೊ ಯಾಕಂದ್ರೆ ಅದು ಒಂದು ಪ್ರಾಣಿ ಅಂದಮ್ಯಾಗ ಅದನ್ನು ಕೂಡ ಒಂದು ನಾವು ಮಗು ಥರ ನೋಡ್ಕೋಬೇಕಾಗ್ತೈತಿ, ಹಂಗೆ ತೊಗೊಂಡು ಹೋದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಪ್ರಿಪೇರ್ ಆಗ್ಬೇಕು ನಾವು ಏನೆಲ್ಲ ಮಾಡ್ಬೇಕಂಥೇಳಿ. ಹೊರಗಡೆ ಅದು ಹೋಗೋದಿತ್ತಂದ್ರೆ ಪೆಟ್ಸ್ ಇದ್ದು ಅಂದರೆ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಮುಂಚಿತವಾಗಿ ನಾವು ಎಲ್ಲ ಯೋಚನೆ ಮಾಡಿಬಿಟ್ಟು ತೊಗೊಳ್ಬೇಕಾಗ್ತೈತಿ. ಸೊ ವೇಟ್ ಮಾಡೋಣಂತ, ಯಾವಾಗ ತೊಗೊಳ್ಬೇಕಂತ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಜಸ್ಟ್ ಬಂದು ನೋಡ್ರಿ. ಅಪ್ಪ ಕಣ್ಣಿಗೆ ಏನಾಗಿದೆ ನಂಗೆ ಚಿಕ್ಕು ಒಂಥರ ಕಾಣತೈತಿ ಈ ಕಣ್ಣ ಉಬ್ಬಿದಂಗೆ ಅನ್ಸ ಒಂಥರ ಆಗೈತಿ ಇಲ್ಲಿ ಏನೋ ಆಗೈತೆ ನೋಡ್ರಿ ಒಂಥರ ಕಣ್ಣು ಉರಿಯಾತಾವ. ಜಸ್ಟ್ ಬಂದಿವಿ ಹೊರಗಡೆ ಹೋಗಿದ್ದೀವಿ. ಸೊ ನಮ್ಮ ಚಿನ್ನು ಬರ್ಗೋಡ್ಕನ ಅಂದ್ರೆ ಅದ ಪ್ಯಾಕೆಟ್ ಹರ್ದವನ ತಿನ್ನತಾನು. ಆಮೇಲೆ ಈ ಮಾಲಿ ನೋಡ್ರಿ ಫಸ್ಟ್ ಟೈಮ್ ಹಾಕೊಂಡೇನ. ಆ್ಯಕ್ಚುಲಿ ನಾ ಮಾಲಿ ಹಾಕ್ಕೊಳ್ಳೋದಿಲ್ಲ, ನಮ್ಮ ಹಸ್ಬೆಂಡ್ ಅವ್ರ ಅತ್ತಿ ಮನೆಗೆ ಹೋಗಿದ್ವಿ, ಅವರು ಕೊಟ್ರ ನೋಡ್ರಿ ಎಷ್ಟು ಹಾಕೊಂಡೇನ ಹೆಂಗೆ ಕಾಣತೈತಿ ಅಂಬಲ್. ಸೊ ಇಲ್ಲಿ ಈ ಕಡೆ ಸೈಡ್ ಒಂದು ಸ್ವಲ್ಪ ಇಟ್ಕೊಂಡೇನ. ಇವಾಗ ಕಾಂದ ಮತ್ತು ಮಿರ್ಚಿ ಬಜ್ಜಿ ನೋಡ್ರಿ, ನಮ್ಮ ಹಸ್ಬೆಂಡ್ ಅವ್ರ ಅತ್ತಿ ಮನೆಗೆ ಹೋಗಿದ್ದಿವಲ್ಲ, ಸೊ ಅವ್ರ ಅಂಗಡಿಯೊಳಗೆ ತೊಗೊಂಡು ಬಂದಿದ್ರೆ ಕೊಟ್ಟು ಕಳಿಸಿದ್ರೆ ಮನೆಗೆ ತೊಗೊಂಡೋಗ್ರಿ ಅಂಥೇಳಿ. ಹೊರಗಡೆ ಹೋಗಿದ್ದೀವಿ ನಮ್ಮ ಹಸ್ಬೆಂಡ್ ಅವರ ಅತ್ತಿ ಮನೆಗೆ. ಅಲ್ಲಿಂದ ಹೋಗಿ ಬರಬೇಕಾದ್ರೆ ನಮ್ಮ ಚಿನ್ನಗೆ ಪಾಪ 100 rupees ಕೊಟ್ರು ನೋಡ್ರಿ ಅವರು, ಬೇಡ ಬೇಡ ಅಂದ್ರೂ. ಆಮೇಲೆ ನನಗೂ 500 rupees ಕೊಟ್ರ ಏನಾರ ತಗೋ ಸಾಡಿ ಡ್ರೆಸ್ ಏನಾರ ತಗೋ ಅಂತ ಹೇಳಿ. ಆಮೇಲೆ ನೀವು ನೋಡಿರ್ಬೋದ ನಾಯಿ ಡಾಗ್ ಆಮೇಲೆ ಕ್ಯಾಟ್ ನೋಡ್ಬೇಕಂತೇಳಿ ಹೋಗಿದ್ವಿ. ಅಂದ್ರೆ ಬರ್ಬೇಕಾಗಾದ್ರೆ ಅಲ್ಲಿ ಸಿಕ್ಕಿತ್ತದ ಶಾಪ್ ನನಗೆ ಆಕ್ಚುಲಿ ಬೆಕ್ ಬೇಕಾಗಿತ್ತು ಈಗ ರೀಸೆಂಟಾಗಿ. ಸೊ ಅದಕ್ಕೆ ನೋಡೋಂಗಪ್ಪ ಅಂತೇಳಿ ಹೋದ್ವಿ. ನಮ್ಮ ಚಿನ್ನನೂ ಭಾಳ ಕಡಾತಿದ್ದ ಪಾ ಹೋಗೋಣ ನೋಡೋಣ ಅಂತೇಳಿ, ಅದಕ್ಕೆ ಹೋಗಿ ನೋಡ್ಕೊಂಡ್ ಬಂದಿವಿ. ನೀವು ನೋಡಿರ್ಬೋದ ವಿಡಿಯೋಸ. ಆಮೇಲೆ ಕ್ಯಾಲೆಂಡರ್ ಅಂತ ಅಂದಿವಿ ನೋಡ್ರಿ, ಹೊಸ ವರ್ಷ ಸ್ಟಾರ್ಟ್ ಆಯ್ತು ನೋಡ್ರಿ, ಅದಕ್ಕೆ ಭಾಗ್ಯ ಲಕ್ಷ್ಮೀ. ನೀವು ಯಾವ ಕ್ಯಾಲೆಂಡರ್ ತೊಗೊಂಡ್ಬಂದಿರ್ತೀವಿ ಮನೆಯೊಳಗೆ?
ನಾವಂತೂ ಭಾಗ್ಯಲಕ್ಷ್ಮಿ ಯೂಸ್ ಮಾಡ್ತೇವೆ ನೋಡ್ರಿ, ಮೊದ್ಲಿಂದನೂ ಭಾಗ್ಯಲಕ್ಷ್ಮಿ ಯೂಸ್ ಮಾಡ್ತೇವೆ, ಚಲೋ ಇರ್ತೈತೆ ಅದ. ಸೊ ಫ್ರೆಂಡ್ಸ್ ನೋಡ್ರಿ, ನಮ್ಮ ಚಿನ್ನ ತೆಗ್ಯಾಕ ಓಡಾಡಕತ್ತಾನ ಅದನ್ನ. ಕ್ಯಾಲೆಂಡರ್ ಓಪನ್ ಮಾಡ್ಯದ ನೋಡ್ರಿ, ಅದ ತೋರಿಸ್ತೀನಿ ಈ ಕಡೆ ಕ್ಯಾಲೆಂಡರ್ ಹಿಂಗೆ ಫ್ರಂಟ್ ಫ್ರಂಟ್ ಭಾಗ್ಯಲಕ್ಷ್ಮಿ ಹೊಸ ಇದು ಇದು ಭಾಗ್ಯಲಕ್ಷ್ಮಿ ನೋಡ್ರಿ. ಹೊಸ ವರ್ಷಕ್ಕೆ ಇವತ್ತನ ತಂದುಬಿಟ್ಟಿವಿ, ಯಾಕಂದ್ರೆ ನನಗೆ ಬೆಳಗಿಂದನ ಒಂಥರ ಅನ್ಸಾತಿತ್ತು ಹೊಸ ವರ್ಷ ಕ್ಯಾಲೆಂಡರ್ ಇಲ್ಲಲ್ಲ ಅಂಥೇಳಿ. ಮುಂಚಿತವಾಗಿ ಅಡ್ವಾನ್ಸನ್ನು ತೊಗೊಂಬಂದಿರ್ತೀವಿ, ಈ ಸಲ ತಂದಿರ್ಕಿಲ್ಲ. ಅದಕ್ಕೆ ಹೆಂಗಾದರೂ ಹೋಗಿದ್ವಿ ಹೊರಗಡೆ ತೊಗೊಂಡು ಬಂದ್ವಿ. ಈಗ ಒಂದು ಪಾರ್ಸೆಲ್ ಹೇಳಿದಾರೆ ನೋಡ್ರಿ, ಆರ್ಡರ್ ಮಾಡಿದಾರೆ ಜೊಮ್ಯಾಟೊದಾಗ, ತೊಗೊಂಬರತ್ತಾರ ನೋಡ್ರಿ ಬಂದ್ರೆ. ನೀ ಯಾವಾಗ ಮಾಡ್ತೀಯ ಯಾವಾಗ ಬರ್ತದ ನೋಡ್ರಿ. ಇವತ್ತು ಹೊಸ ವರ್ಷಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಮನೆಯೊಳಗೆ ಏನು ಮಾಡಬೇಡ ಆರ್ಡರ್ ಮಾಡೋಣ ಅಂತಂದರು. ಸೊ ಮಾಡಿದಾರು, ಇವಾಗ ತೊಗೊಂಬಂದಾರು, ಬಂದು ಕೊಟ್ಟು ಹೋದ್ರು ನೋಡ್ರಿ. ಈಗ ಜಸ್ಟ್ ನಮ್ಮ ಚಿನ್ನ ಓಪನ್ ಮಾಡಕತ್ತಾನ, ಹೊಟ್ಟೆ ಹಶು ಆಗಕತ್ತೀಗ ಅದು ನೋಡಿದ ಕೂಡಲೇ. ಓಕೆ ಓಕೆ, ಊಟ ಮಾಡಿ ವಾಕಿಂಗ್ ಹೋಗೋಣ ಅಂತಾರ ನಮ್ಮ ಹಸ್ಬೆಂಡ್ ಅವರು. ಯಾಕಂದ್ರೆ ಪ್ರತಿದಿನನೂ ಅವ್ರಿಗೆ ವಾಕಿಂಗ್ ಮಾಡೋಕೆ ಟೈಮ್ ಸಿಗೋದಿಲ್ಲ, ಇವಾಗ ಸ್ವಲ್ಪ ಟೈಮ್ ಸಿಕ್ಕೈತಿ. ಅದಕ್ಕೆ ಬರೀ ಹಾಗತ್ರ ಊಟ ಮಾಡೋಣ ಅಂತ ಏನೇನೈತಿ ತೋರಿಸ್ತೀನಿ ನಿಮಗೆ ನಾನು. ನಮ್ಮ ಹಸ್ಬೆಂಡ್ ಅವ್ರಿಗೆ ಹಶುವಾಗೈತಿ, ನನಗೆ ಅದನ್ನು ನೋಡಿದ ಕೂಡಲೇ ಹಶು ಆತಿ, ಇಷ್ಟ ತನಕ ಹಶುವಾಗಿರ್ಕಿಲ್ಲ. ನಮ್ಮ ಮನೆಯೊಳಗೀಗ ಮೇನ್ ಬಾಸ್ ಅಂದ್ರೆ ನಮ್ಮ ಚಿನ್ನು ನೋಡ್ರಿ, ಏನು ಬಂದ್ರೂ ಅಯ್ಯಾಯ್ ಅಯ್ಯಾಯ ಅಯ್ಯಾಯ ಅಯ್ಯ ಚಿನ್ನ ಜೋರ್ ಐತಿ ಇವತ್ತ ಫುಲ್ಲ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗೈತೆ ಅಂತ ಅನ್ಕೊಂಡೇನೆ. ಸೊ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ, ಬೆಲ್ ಐಕನ್ ಕೂಡ ಒತ್ತಿರಿ ಆಲ್ ಅಂಥೇಳಿ. ನೆಕ್ಸ್ಟ್ ಹೊಸ ವಿಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.